ಈಗ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಚೆನ್ನಾಗಿ ನಿಮಗೆ ರೋಡ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಇದು ಹೇಳ್ತಾರೆ ಬಸ್ ಸ್ಟೇಷನ್ ಇಲ್ಲಿ, ಅದಕ್ಕೂ ಚೆಂದ ಎಸಿ ಕೊಡ್ತಾರೆ. ಆಮೇಲೆ ನಾವು ಇಲ್ಲಿ ಹೋಗ್ತಾ ಇದ್ದೀವಲ್ಲ, ಇದು ಹೋಗ್ತಾ ಇರೋದು ಬೀಚಿಗೆ. ಬೀಚಿಗೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಇದೇ ಥರ ತೆಂಗಿನ ಮರ ಎಲ್ಲ ಕಾಣ್ತದೆ, ಅದು ನಮ್ಮ ಅಜ್ಜ ಪಿಜ್ಜ ಎಲ್ಲ ನೆಟ್ಟಿರ್ತಾರೆ. ಇಲ್ಲಿ ಅಜ್ಜ ಪಿಜ್ಜ ನೆಟ್ಟಿದ್ದ ಏನಿಲ್ಲ, ಇದೆಲ್ಲ ಈಗ ಪಾಪ ಶೇಖ್ ಅವರು ಹಾಕಿ ಕಲರ್ ಕಲರ್ ಲೈಟ್ ಎಲ್ಲ ಹಾಕಿ ಬದುಕ್ರು ಚೆನ್ನಾಗಿ ಬದುಕಿ ಅಂತ ಹೇಳಿಬಿಟ್ಟು ನಮಗೋಸ್ಕರ ಇಷ್ಟನ್ನೆಲ್ಲ ಮಾಡಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಇದೆಲ್ಲ ಯಾಕೆ ಇಷ್ಟೊಂದು ಗ್ರ್ಯಾಂಡ್ ಡಿವಲಪ್ಮೆಂಟ್ ಅಂದರೆ, ಈ ರೋಡ್ ಎಸ್ಪೆಷಲಿ ಇಲ್ಲಿರೋದೆಲ್ಲ ಶ್ರೀಮಂತರ ಮಕ್ಕಳು. ಆಮೇಲೆ ಈ ಮನೆಗಳಲ್ಲೆಲ್ಲ ಕೋತಿಗಳು ಸರ ಇದ್ದಾರೆ, ನಾವು ಮಾತ್ರ ಒಳಗೆ ಹೋಗಂಗಿಲ್ಲ ಅಷ್ಟೇ.